ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ವಂದಿಸ್ತೇನೆ ಕರ್ತನ ನಾಮಕ್ಕೆ ಸ್ತೋತ್ರ. ನಾನು ನಂಬ್ತೇನೆ ನೀವೆಲ್ಲ ದೇವರ ವಾಕ್ಯ ಕೇಳುವುದಕ್ಕೆ ಸಿದ್ಧರಾಗಿದ್ದೀರಿ. ಪ್ರಿಯರೇ, ನೀವು ಎಷ್ಟು ಆತುರ ಉಳ್ಳವರಾಗಿ ದೇವರ ವಾಕ್ಯ ಕೇಳುವುದಕ್ಕೆ ಸಿದ್ಧರಾಗ್ತೀರೋ ಅಷ್ಟೇ ನಾನು ಸಹ ದೇವರ ವಾಕ್ಯಕ್ಕೆ ಹೋಗುವಾಗ ದೇವರ ಹತ್ರ ಪ್ರಾರ್ಥಿಸ್ತೇನೆ, ದೇವರೇ ನನಗೂ ವಾಕ್ಯ ಕೊಡು. ಈ ವಾಕ್ಯ ಕೇವಲ ನಿಮಗಲ್ಲ, ಈ ವಾಕ್ಯ ನನಗೂ ಕೂಡ. ಆದ್ದರಿಂದ ಈ ವಾಕ್ಯ ನಮ್ಮನ್ನು ಉತ್ತೇಜಿಸ್ತದೆ, ಬಲಪಡಿಸ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಪ್ರಿಯರೇ, ದೇವರು ತಾನೇ ನಮ್ಮನ್ನು ಕುಟುಂಬಸ್ಥರನ್ನಾಗಿ ಮಾಡಿದ್ದಾರೆ. ದೇವರು ತಾನೇ ನಮ್ಮನ್ನು ಕುಟುಂಬಸ್ಥರನ್ನಾಗಿ ಮಾಡಿದ್ದಾರೆ. ನಮಗೆ ಕುಟುಂಬವನ್ನು ಕೊಟ್ಟಿದ್ದಾರೆ. ತಂದೆ ತಾಯಿಗಳು, ಮಕ್ಕಳು, ಓಕೆ, ಅಜ್ಜ ಅಮ್ಮಂದಿರು, ಓಕೆ, ಇವನ್ನೆಲ್ಲ ದೇವರು, ಸಹೋದರ ಸಹೋದರಿಯರನ್ನು, ನಮ್ಮ ನೆಂಟರನ್ನು ದೇವರು ಕೊಟ್ಟಿದ್ದಾರೆ. ಕುಟುಂಬ ಅನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಏನಂತ ಹೇಳಿದ್ರೆ, ಎಷ್ಟೋ ಸಾರಿ ನಮ್ಮ ಮನೆ ಚಿಕ್ಕದಿರ್ಬೋದು, ಅಥವಾ ನಮ್ಮ ಮನೆ ಓಕೆ ಬಾಡಿಗೆ ಮನೆ ಇರ್ಬೋದು, ಆದರೆ ನಾವು ಈ ಜಗತ್ತೆಲ್ಲ ಸುತ್ತಾಡಿ ದೊಡ್ಡ ದೊಡ್ಡ ಸ್ಥಳದಲ್ಲಿ ನಾವು ಹೋಟೆಲ್ಗಳಲ್ಲಿ ಎಲ್ಲೆಲ್ಲೋ ವಾಸ ಮಾಡಿ ಬಂದಿದ್ರು ಕೂಡ ನಮ್ಮ ಮನೆ ನಮ್ಮ ಮನೆ. ಯಾಕೆ ನಮ್ಮ ಮನೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ, ನನ್ನ ಸಹೋದರ ಸಹೋದರಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ಅದೊಂದು ಕುಟುಂಬ. ಕುಟುಂಬ ಅನ್ನುವಂಥದ್ದು ಒಂದು ಸ್ವರ್ಗ ಇದ್ದ ಹಾಗೆ. ಸ್ವಾಮಿನೇ ಹೇಳಿದರೆ ಏನಂತ ಹೇಳಿದ್ರೆ, ಈ ಸ್ವರ್ಗ ದೇವರ ರಾಜ್ಯ ಇಲ್ಲಿದೆ ಅಲ್ಲಿದೆ ಅಂತ ಹುಡುಕಬೇಡಿ, ಅದು ನಿಮ್ಮೊಳಗೆ ಇದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಆದ್ದರಿಂದ ಪ್ರಿಯರೇ, ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಿದರು. ದೇವ್ರ ವಾಕ್ಯದ ಇವತ್ತೊಂದು ವಚನವನ್ನು ಓದಿಕೊಂಡು ಪ್ರಾರಂಭ ಮಾಡೋಣ. ದೇವ್ರ ವಾಕ್ಯ ಹೇಳ್ತದೆ, ಈ ನೀತಿವಂತನ ಕುಟುಂಬ ಹೇಗಿರುತ್ತೆ ಮತ್ತು ನೀತಿವಂತ ಯಾರು. ಅದಕ್ಕೆ ಒಂದು ಕೀರ್ತನೆ ನಾವು ಓದಿಕೊಂಡು, ನೀವು ಈಗಲೂ ಕೂಡ ಅಥವಾ ವಾಕ್ಯ ಕೇಳಿದ ಮೇಲೆ ಕೂಡ ಈ ಕೀರ್ತನೆಯನ್ನು ಒಂದು ಎರಡು ಮೂರು ಸಾರಿ ಓದಿ, ತುಂಬ ಉತ್ತೇಜನ, ತುಂಬ ಆಧರಣೆ ಆಗ್ತದೆ. ದೇವ್ರ ವಾಕ್ಯ 112 ಕೀರ್ತನೆ ಅನೇಕರಿಗೆ ಗೊತ್ತದೆ. ಅದರಲ್ಲಿ ಹೀಗೆ ಹೇಳ್ತದೆ, ಯಾಹುವಿಗೆ ಸ್ತೋತ್ರ, ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು, ಅವನೇ ಧನ್ಯನು. ಅನೇಕ ಸಾರಿ ನಾವು ಬಹಳ ತಪ್ಪಾಗಿ ತಪ್ಪು ತಪ್ಪು ಯೋಚನೆಗಳನ್ನು ನಾವು ಮಾಡ್ತೇವೆ. ನಮ್ಮ ಓಣಿಯಲ್ಲಿ ಅಥವಾ ನಮ್ಮ ಊರಲ್ಲಿ ಯಾರಾದರೂ ಭಾಳ ಐಶ್ವರ್ಯವಂತರಿದ್ದರೆ ನಾವೇನು ಹೇಳ್ತೇವೆ, ಭಾಗ್ಯವಂತರು, ಧನ್ಯರು. ಒಂದು ವೇಳೆ ಅವರ ಮಕ್ಕಳು ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದರೆ ಅವರು ಧನ್ಯರು ಅಂತ ನಾವು ಭಾವಿಸ್ತೇವೆ. ಒಳ್ಳೆಯದೇ ಅವರು ಫಾರಿನ್ನಲ್ಲಿದ್ದಾರೆ, ಅಥವಾ ಅವರು ಒಳ್ಳೆ ಬಿಸ್ನೆಸ್ ಇದೆ, ಅವ್ರಿಗೆ ಒಳ್ಳೆ ಕಾಸಿದೆ, ಆದರೆ ಅದು ಕಾಸು ದುಡಿದು ಸಂಪಾದನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಅವರು ಧನ್ಯರು ಅಂತ ದೇವ್ರ ವಾಕ್ಯ ಹೇಳಲ್ಲ. ದೇವ್ರ ವಾಕ್ಯ ಹೇಳೋದೇನಂತ ಹೇಳಿದ್ರೆ, ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ನೀತಿವಂತನು ಧನ್ಯನು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನೀತಿವಂತ ಯಾರು? ನೀತಿವಂತ ಯಾರು ಅಂತ ಹೇಳಿದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವನು. ನೀತಿವಂತ ಯಾರಂತ ಹೇಳಿದ್ರೆ ಅವರ ಆಜ್ಞೆಗಳಲ್ಲಿ ಆನಂದ ಪಡುವನು. ನೋಡ್ರಿ, ಅನೇಕರು ದೇವಾಲಯಕ್ಕೆ ಓಡಿ ಬರ್ತಾರೆ. ಯಾಕೆ ಓಡಿ ಬರ್ತಾರೆ ಅಂತ ಹೇಳಿದ್ರೆ ದೇವ್ರ ವಾಕ್ಯ ಕೇಳೋಕ್ಕೆ. ಇವತ್ತು ದೇವರು ನನ್ನೊಟ್ಟಿಗೆ ಮಾತಾಡ್ತಾರೆ, ನನ್ನ ಸಭೆಯಲ್ಲಿ ನಾನು ನೋಡಿದ್ದೀನಿ, ಜನ ಓಡಿ ಓಡಿ ಬರ್ತಾರೆ. ಯಾಕಂದರೆ ಈ ವಾರ ಏನೋ ಒಂದು ಸ್ಪೆಷಲಾಗಿ ದೇವ್ರ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಯಾರು ಹಸಿವೆಯಿಂದ ಹಾಗೆ ಬರ್ತಾರೋ ಖಂಡಿತವಾಗಿ ದೇವರು ಅವರ ಸಂಗಡ ಮಾತಾಡ್ತಾರೆ. ಅವರಿಗೆ ಜೀವದ ರೊಟ್ಟಿಯನ್ನು ನಮ್ಮ ದೇವರು ಕೊಡ್ತಾರೆ. ಆದ್ದರಿಂದ ಸಹೋದರ ಸಹೋದರಿ, ನೀತಿವಂತನನ್ನು ದೇವರು ಹೇಗೆ ಆಶೀರ್ವಾದ ಮಾಡ್ತಾರೆ, ಅವನು ಧನ್ಯನು ಅಂತ ಹೇಳ್ತಾರೆ. ಮತ್ತು ಈ 112 ಕೀರ್ತನೆಯಲ್ಲಿ ದೇವರು ಹೇಗೆ ಅವನ ಸಂತಾನವನ್ನು, ಅವನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡ್ರಿ, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ನೋಹನನ್ನು, ನೋಹ ನೀತಿವಂತ ಆಗಿದ್ದ. ದೇವ್ರ ವಾಕ್ಯ ಹೇಳ್ತದೆ, ದೇವರೇ ಹೇಳಿದರು. ನಾನು ಅಂದ್ಕೊಳ್ತೀನಿ ಆದಿಕಾಂಡ ಅದರ 8 ಇಲ್ಲ 6 9 ವಚನ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಈ ಮಾತನ್ನು ದೇವರೇ ಹೇಳ್ತಾ ಇದ್ದಾರೆ, ನೀತಿವಂತ ಆಗಿದ್ದ. ದೇವರು ಅವನನ್ನು, ಅವನ ಕುಟುಂಬವನ್ನು ಆಶೀರ್ವಾದ ಮಾಡಿದರು. ಯೋಬನು ನೀತಿವಂತ ಆಗಿದ್ದ. ಆ ದೇಶದಲ್ಲಿ ಅವನು ಐಶ್ವರ್ಯವಂತನಾಗಿದ್ದ. ಅವನಿಗೆ ಅವನನ್ನು ದೇವರು, ಅವನ ಮಕ್ಕಳನ್ನು ಆಶೀರ್ವಾದ ಮಾಡಿದರು.
ಲೋಟ ನೀತಿವಂತನಾಗಿದ್ದ. ದೇವರು ಅವನನ್ನು ಮಕ್ಕಳನ್ನು ಕೋಪದಿಂದ ತನ್ನ ಕೋಪದಿಂದ ತಪ್ಪಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲ ನೋಡ್ತೆ. ಜಕ್ಕಾಯಿನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯ ಆತನು ಯೇಸು ಸ್ವಾಮಿಯನ್ನು ಕಂಡುಕೊಂಡು ತನ್ನ ಪಾಪದ ಅರಿಕೆ ಮಾಡಿ, ದೇವರೇ ನಾನು ಪಾಪ ಮಾಡಿದ್ದೀನಿ, ನನ್ನ ಪಾಪಗಳನ್ನು ಕ್ಷಮಿಸು ಅಂತ ಹೇಳಿ ಆತನು ತನ್ನ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟದ್ರಿಂದ ಯೇಸು ಸ್ವಾಮಿ, ಜಕ್ಕಾಯ ನೀನು ಪಾಪದ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟಿದ್ರಿಂದ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಲಿಲ್ಲ, ನಿನಗೆ ರಕ್ಷಣೆ ಆಯಿತು ಅಂತ ಹೇಳಲಿಲ್ಲ. ಅವನಿಗೆ ಹೇಳಿದ್ದು ಈ ಮನೆಗೆ ರಕ್ಷಣೆ ಆಯಿತು ಅಂತ. ಮನೆಯನ್ನೇ ದೇವರು ರಕ್ಷಣೆಗೆ ನಡೆಸಿದರು. ನಾವು ಯೇಸು ಸ್ವಾಮಿ ಇದ್ದ ಕಾಲದಲ್ಲಿ ಇರುವಂಥ ಸಂಗತಿಯನ್ನು ನೆನಪು ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಆಗಾಗ ಮಾರ್ತಳು ಮರಿಯಳು ಲಾಜರ್ ಮನೆಗೆ ಹೋಗಿ ಅವರಿಗೆ ವಾಕ್ಯ ಹೇಳ್ತಾ ಇದ್ದರು. ದೇವರ ಇಡೀ ಕುಟುಂಬವನ್ನು ಆಶೀರ್ವಾದ ಮಾಡಿದರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಕುಟುಂಬ, ನಿನ್ನ ಕುಟುಂಬ, ಇವತ್ತು ನಾನು ಹೇಳೋದೇನೆಂದರೆ ನೀನು ನಾನು ದೇವರಲ್ಲಿ ಭಯಭಕ್ತಿ ಉಳ್ಳರಾಗಿದ್ದೇವಾ? ವಾಕ್ಯವನ್ನು ಕೈಕೊಂಡು ವಾಕ್ಯದಲ್ಲಿ ಅತ್ಯಾನಂದ ಪಡ್ತಾ ವಾಕ್ಯವನ್ನು ಕೈಕೊಂಡು ನಡೀತಾ ಇದ್ದೇವಾ? ಆಶೀರ್ವಾದ ಕೇವಲ ನನ್ನ ಮೇಲೆ ಇರುವುದಿಲ್ಲ, ನಮ್ಮ ಕುಟುಂಬದ ಮೇಲೆಲ್ಲ ಹರಿದು ಬರುವಂಥದ್ದಾಗಿದೆ. ಅದಕ್ಕೆ ವಿಮೋಚನ ಕಾಂಡದಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ. ವಿಮೋಚನ ಕಾಂಡ 20 ಸ್ವಾಮಿ ದೇವ್ ತನ್ನ ಆಜ್ಞೆಗಳನ್ನು ಕೊಡುವಾಗಲೇ ಹೇಳಿದಂಥ ಮಾತು 4 ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿದವನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ಬರಮಾಡುವನಾಗಿಯೂ ನನ್ನನ್ನು ಪ್ರೀತಿಸಿ ನೋಡ್ರಿ, ಅದನ್ನು ನಾವು ಗುರುತಿಸೋಣ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1,000 ದಯೆ ತೋರಿಸುವವನಾಗಿಯೂ ಇದ್ದೇನೆ. ಇದು ನಮ್ಮ ದೇವರು ಹೇಳಿದಂಥ ಮಾತು. ಸಹೋದರಿ ಸಹೋದರಿ, ನೀನು ನೀತಿವಂತನಾಗಿದ್ದರೆ ದೇವರು ನಿನ್ನೊಬ್ಬನನ್ನೇ ಆಶೀರ್ವಾದ ಮಾಡಬೇಕಿತ್ತು. ಆದರೆ ಅವ್ರು ಹೇಳ್ತಾರೆ, ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತೀನಿ. ಅದು 1-2 ಅಲ್ಲ, 1,000 ದೇವರು ತಾನು ಹೇಳಿದ ಮಾತನ್ನು ಎಂದಿಗೂ ಮರೆಯುವುದಿಲ್ಲ. ಪ್ರಿಯರೇ, ಅವರು ಮಾತು ಕೊಟ್ಟ ನಂತರ ನೆರವೇರಿಸದೆ ಬಿಡುವುದಿಲ್ಲ. ಆದ್ದರಿಂದ 112 ಕೀರ್ತನೆಯಲ್ಲಿ ಇನ್ನೂ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ಕೆಲವರ ಸಂತಾನದಲ್ಲಿ ನಾನು ನೋಡಿದ್ದೇನೆ, ಹುಟ್ಟುವ ಮಕ್ಕಳೆಲ್ಲ ಒಂದು ರೋಗದಲ್ಲಿ ಹುಟ್ತವೆ, ಇಲ್ಲ ಒಂದು ವೇಳೆ ಅವರು ದುಷ್ಟರಾಗ್ತಾರೆ, ಕೇಡು ಮಾಡ್ತಾರೆ. ನಾವು ನಮ್ಮ ಓಣಿಯಲ್ಲಿ ಕೆಲವು ಮನೆಗಳಿರ್ತವೆ, ಕೆಲವು ಮನೆಗಳಲ್ಲಿ ಏನು ನಡೀತಿಲ್ಲ, ಯಾವಾಗಲೂ ಕೆಟ್ಟದೇ ನಡೀತಾ ಇರುತ್ತೆ. ಅವ್ರು ಹುಟ್ಟೋ ಮಕ್ಕಳು ಹಾಗೇ, ಮೊಮ್ಮಕ್ಕಳು ಹಾಗೆ. ಯಾಕಂದರೆ ಒಬ್ಬ ಮನುಷ್ಯ ಪಾಪದಲ್ಲಿ ಜೀವನ ಮಾಡ್ತಾ ಇದ್ದರೆ, ದೇವರಿಂದ ದೂರ ಹೋಗಿದ್ದರೆ, ದೇವರ ಆಜ್ಞೆಗಳನ್ನು ಮೀರಿದರೆ, ದೇವರನ್ನು ಹಾಗೆ ಮಾಡ್ತಾ ಇರೋದಾದರೆ ಕೇವಲ ನಿನ್ನ ಮೇಲೆ ಮಾತ್ರ ಬರುವುದಿಲ್ಲ, ಅದು ನಿನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೆ ಸಹ ಬರ್ತದೆ. ಆದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಂತಾನವನ್ನು ಲೋಕದಲ್ಲಿ ಬಲಿಷ್ಠವಾಗುವಂತೆ ಮಾಡ್ತೀನಿ ಎಂಬುದಾಗಿ. ಕೀರ್ತನೆ 25:11-12 ನಾವು ನೋಡಿಕೊಳ್ಳೋಣ. 11:12 ಯಹೋವನೇ, ನನ್ನ ಪಾಪವು ಬಹುಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು. ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೋ ಅವನಿಗೆ, ದೇವರ ವಾಕ್ಯ ಹೇಳ್ತದೆ. 102 ಕೀರ್ತನೆಯಲ್ಲಿ ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ. 102:28 ನಿನ್ನ ಸೇವಕರ ಮಕ್ಕಳು ಬಾಳುವರು, ಅಂದರೆ ನೀತಿವಂತನ ಮಕ್ಕಳು ಬಾಳುವರು, ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು. ಪ್ರಿಯರೇ, ನಮ್ಮ ಮಕ್ಕಳ ವಿಷಯದಲ್ಲಿ ಹುಟ್ಟಿದ ಮೇಲೆ ಯಾವ ಸ್ಕೂಲಿಗೆ ಹಾಕೋಣ, ಅವರನ್ನು ಏನು ಮಾಡೋಣ, ಏನೆಲ್ಲ ತಲೆ ಕೆಡಿಸ್ಕೊಳ್ತೇವೆ, ಏನೆಲ್ಲ ಯೋಜನೆಗಳನ್ನು ಮಾಡ್ತೇವೆ. ಒಂದು ವೇಳೆ ದೇವರಿಂದ ನಾವು ದೂರ ಹೋಗಿರೋದಾಗಿದ್ದರೆ ನಮ್ಮ ಯೋಜನೆಗಳೆಲ್ಲ ಬುಡ ಮೇಲಾಗ್ತವೆ.
ನೆನಪಿನಲ್ಲಿ ಇಟ್ಕೊಳ್ಳೋಣ, ದೇವರಿಗೆ ಭಯ ಪಡೋಣ, ಚರ್ಚಿಗೆ ನಾವು ಹೋಗೋಣ, ಅವರನ್ನು ಆರಾಧಿಸೋಣ, ವಾಕ್ಯವನ್ನು ಧ್ಯಾನ ಮಾಡೋಣ, ವಾಕ್ಯ ಕೈಕೊಂಡು ನಡೆಯೋಣ. ದೇವರ ಭಯಭಕ್ತಿಯಲ್ಲಿರುವಂಥ ನೀತಿವಂತನ ಮಕ್ಕಳು, ದೇವರ ವಾಕ್ಯ ಹೇಳ್ತದೆ ನಿನ್ನ ಸೇವಕರ ಮಕ್ಕಳು ಬಾಳುವರು, ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು. ಪ್ರಿಯರೇ, ಅನೇಕರ ಜೀವನದಲ್ಲಿ ನಾನು ನೋಡಿದ್ದೇನೆ, ಅದ್ಭುತಗಳಾಗ್ತಾ ಇರ್ತವೆ, ಅವರೆಲ್ಲ ಟ್ಯಾಲೆಂಟೆಡ್, ಮಕ್ಕಳೆಲ್ಲ ಟ್ಯಾಲೆಂಟೆಡ್, ಅದ್ಭುತವಾಗಿ ಅವರು ಕಲಿತಾರೆ, ದೇವರು ಅವ್ರನ್ನ ಕಾಪಾಡ್ತಾರೆ, ಅನೇಕ ಮಹತ್ಕಾರ್ಯಗಳು ಅವ್ರ ಜೀವನದಲ್ಲಿ ಆಗ್ತವೆ, ಅವರು ಸಂತೋಷವಾಗಿರ್ತಾರೆ. ಕಾರಣ ಏನೆಂದರೆ, ಒಬ್ಬ ನೀತಿವಂತ, ನೀತಿವಂತನ ಸಂತಾನವನ್ನು ದೇವರು, ಹೀಗೆ ಅವನ ಮನೆಯನ್ನು ದೇವರು ಆಶೀರ್ವಾದ ಮಾಡ್ತಾರೆ. ದೇವರು ವಾಕ್ಯ ಹೇಳ್ತದೆ ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು ಎಂಬುದಾಗಿ. ಮೊದಲೇ ಒಂದು ಆಶೀರ್ವಾದ, ಮುಂದೆ ನಾವು ನೋಡ್ತೇವೆ ಎರಡನೇ ಒಂದು ಆಶೀರ್ವಾದ. ನೀತಿವಂತನ ವಂಶವು ಶುಭ ಹೊಂದುವುದು. ನೀತಿವಂತನ ವಂಶ ಬಹಳ ಐಶ್ವರ್ಯವಂತ ಇರುವಂಥ ವಂಶ ಶುಭ ಹೊಂದುವುದು ಅಂತ ಹೇಳ್ತಾ ಇಲ್ಲ. ನಮಗೆ ಹಣ ಬೇಕು, ದೇವರು ತಾನೇ ಮುಂದಿನ ವಾಕ್ಯದಲ್ಲಿ ನಾವು ನೋಡೋಣ, ದೇವರು ಖಂಡಿತ ಆಶೀರ್ವಾದ ಮಾಡ್ತಾರೆ. ಆದರೆ ಪ್ರಿಯರೇ, ದೇವರನ್ನು ಬಿಟ್ಟು ಲೋಕವನ್ನು, ಹಣವನ್ನು, ಐಶ್ವರ್ಯನ ಹಿಂಬಾಲಿಸುವುದಾಗಿದ್ದರೆ ನಮ್ಮ ಜೀವನದಲ್ಲಿ ಶುಭಗಳು ಉಂಟಾಗುವುದಿಲ್ಲ. ಶುಭಗಳು ನಮ್ಮ ಜೀವನದಲ್ಲಿ, ನಾವು ಧರ್ಮೋಪದೇಶ ಕಾಂಡ 28 ಅಧ್ಯಾಯದಲ್ಲಿ ಓದುವುದಾದರೆ, ಹೋಗುವಾಗಲೂ ಶುಭ, ಬರುವಾಗಲೂ ಶುಭ, ಕೆಲಸದಲ್ಲಿ ಶುಭ, ನಮ್ಮ ಕೊಣವಿಗೆಗಳಿಗೂ, ನಮ್ಮ ಪುಟ್ಟಿಗಳಿಗೂ ಶುಭ, ಯಾವಾಗಲೂ ಶುಭ. ಕೆಲವ್ರ ಮನೆಯಲ್ಲಿ ನಾನು ನೋಡಿದ್ದೇನೆ, ಒಂದೇ ಒಂದು ಶುಭ ಕಾರ್ಯ ಆಗುವುದಿಲ್ಲ. ಒಂದು ಬರ್ತ್ಡೇ ಆಗಲ್ಲ, ಒಂದು ಆ್ಯನಿವರ್ಸರಿ ಆಗಲ್ಲ, ಒಂದು ಎಂಗೇಜ್ಮೆಂಟ್ ಇಲ್ಲ, ಒಂದು ಮದುವೆ ಇಲ್ಲ. ಒಂದು ಮನೆ ಅಂತ ಹೇಳಿದ್ರೆ ಜನ ಬರ್ತಾರೆ, ಮನೆಯಲ್ಲಿ ಸಂಗೀತ ಕೇಳ್ತದೆ, ಮನೆಯಲ್ಲಿ ಗದ್ದಲು ಇರುತ್ತೆ, ಸೌಂಡ್ ಇರುತ್ತೆ, ಮನೆಯಲ್ಲಿ ಅನೇಕ ನಾನಾ ಕಾರ್ಯಗಳು ಆಗ್ತಾ ಇರ್ತವೆ, ಅನೇಕರಿಗೆ ಸಂತೈಸುವಿಕೆ ಆಗುತ್ತೆ ಮನೆಯಲ್ಲಿ. ಇದಕ್ಕೆ ಮನೆ ಅಂತ ಹೇಳ್ತಾರೆ. ಕೆಲವರ ಮನೆ ಮಸಣ ಇದ್ದಂಗೆ ಇರುತ್ತೆ, ಕೆಲವ್ರ ಮನೆಯಲ್ಲಿ ಮೌನ ಇರುತ್ತೆ, ಕೆಲವ್ರ ಮನೆ ತುಂಬ ಕತ್ತಲು ತುಂಬಿರುತ್ತೆ, ಕೆಲವ್ರ ಮನೆಯಲ್ಲಿ ಯಾವಾಗಲೂ ಜಗಳ ಇರುತ್ತೆ. ಪ್ರಿಯ ಸಹೋದರ ಸಹೋದರಿ, ನೀತಿವಂತನ ಮನೆ ಹಾಗೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತಿದೆ ನೀತಿವಂತನ ವಂಶವು ಶುಭ ಹೊಂದುವುದು, ಶುಭ ಕಾರ್ಯಗಳು ಅವರ ಮನೆಯಲ್ಲಿ ಜರುಗ್ತವೆ. ಆದ್ದರಿಂದ ದೇವರಿಗೆ ಭಯ ಪಡುವವನು, ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೂರನೇದಾಗಿ ನಾವು ನೋಡ್ತೇವೆ ಅದೇ 112 ಕೀರ್ತನೆಯಲ್ಲಿ, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಪ್ರಿಯರೇ, ನಾವು ಮಾಡಿರುವ ನೀತಿವಂತನಾಗಿ ನಾನು ಮಾಡುವ ಕಾರ್ಯಗಳು ಅದು ಯಾವಾಗ ಫಲ ಕೊಡ್ತದೆ ಅಂತ ಹೇಳಿದ್ರೆ, ಮಕ್ಕಳ ಜೀವನದಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ಕೆಲಸ, ನಾವು ಕೈ ಹಾಕಿರುವ ಕೆಲಸ ಸಫಲ ಆಗ್ತದೆ. ನಾವು ಕರ್ತನಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಇವತ್ತು ನಾವು ಕೈಕೊಂಡು ನಡೆದಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ಒಂದು ಮಾತು ಹೀಗೆ ಓದ್ತೇವೆ, ಅದನ್ನು ನಾವು ನೋಡಿಕೊಳ್ಳೋಣ. ನಾನು ಅನ್ನಿಸ್ತದೆ 126 ಕೀರ್ತನೆ 5 ವಚನ, 126 ಕೀರ್ತನೆ 5 ವಚನ ಹೇಳುತ್ತೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಒಳ್ಳೆಯದನ್ನು ಮಾಡೋ ಸುಲಭ ಇಲ್ಲ, ಒಳ್ಳೆಯದನ್ನು ಮಾಡಬೇಕಾದ್ರೆ ಕಷ್ಟ. ಆದರೆ ಪ್ರಿಯರೇ, ಅದು ಬಿತ್ತಿದ ಹಾಗೆ. ಇವತ್ತು ನಾವು ಕಷ್ಟದಲ್ಲಿ, ನಾವು ದೇವರನ್ನು ಹಿಂಬಾಲನೆ ಮಾಡ್ತಾ ಇರೋದ್ರಿಂದ ಟೀಕೆ ಬರ್ತದೆ, ದೇವರ ಹಿಂಬಾಲಿಸಿದಂಥ ಹೋರಾಟಗಳು ಬರ್ತವೆ, ದೇವರನ್ನು ಹಿಂಬಾಲಿಸಿ ಒಳ್ಳೆಯದನ್ನು ಮಾಡ್ತಾ ಇರೋದ್ರಿಂದ ನಮಗೆ ಅನೇಕ ಸಂಕಷ್ಟಗಳು ಈಗ ಬರ್ತವೆ. ಆದರೆ ಸುಗ್ಗಿ ಕಾಲದಲ್ಲಿ ಬರುವುದಿಲ್ಲ. ಸುಗ್ಗಿ ಕಾಲ ನಮ್ಮ ಜೀವನದಲ್ಲಿ ಒಂದು ಕಾಲ ಬರ್ತದೆ, ಸುಗ್ಗಿ ಕಾಲ. ಆ ಕಾಲದಲ್ಲಿ ನಾವು ನಗುತ್ತಾ ನಾವು ಫಲ ಕೊಯ್ತೇವೆ. ದಾವಿದನ ಹೇಳ್ತಾನೆ, ಅವನು ಹೇಳ್ತಾನೆ, ಹೇಳಿದಂಥ ಮಾತು, ಕಷ್ಟಾನುಭವವು ಹಿತಕರವಾಯಿತು, ಕಷ್ಟಾನುಭವವು ಹಿತಕರವಾಯಿತು. ಹಾಗೆ ನಿನ್ನ ನನ್ನ ಜೀವನದಲ್ಲಿ ಖಂಡಿತವಾಗಿ ದೇವರು ಮಾಡ್ತಾರೆ ಸಹೋದರ ಸಹೋದರಿ. ಆದ್ದರಿಂದ ಧೈರ್ಯದಿಂದ ನಾವು ದೇವ್ರ ವಾಕ್ಯವನ್ನು ಕೈಕೊಂಡು ನಡೆಯೋಣ, ಅವರಲ್ಲಿ ಆಸಕ್ತರಾಗಿರೋಣ, ಭಯಭಕ್ತಿಯಲ್ಲಿ ನಾವು ಜೀವಿಸೋಣ. ನಮ್ಮ ನೀತಿಯ ಫಲ ನೋಡ್ರಿ, ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿಯೂ, ಯೋಹಾನ್ ಬರೆಸುವಾರ್ತೆ 15:5-7 ವಚನದಲ್ಲಿ ನಾನು ನೋಡ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ನಾವು ಕರ್ತನಲ್ಲಿ ನೆಲೆಗೊಂಡಿದ್ದರೆ ದೇವರು ಹೇಳ್ತಾರೆ, ನೀವೇನು ಬೇಕಾದರೂ ಬೇಡಿಕೊಳ್ಳ್ರಿ. ನಾವು ಗಲಾತ್ಯದಲ್ಲಿ ಬರೆದವ್ರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಏನೆಂದರೆ, ಪವಿತ್ರಾತ್ಮನಿಂದ ಉಂಟಾಗುವ ಫಲ.
ನಮ್ಮ ನೀತಿಯ ಫಲ ಖಂಡಿತವಾಗಿ ಬರ್ತದೆ. ಅದು ಪವಿತ್ರಾತ್ಮನ ಫಲದಲ್ಲಿ ನಾವು ಅದನ್ನು ಕಂಡುಕೊಳ್ತೇವೆ. ನಮ್ಮೊಳಗೆ ದೇವರ ಆತ್ಮರು ಇರುವುದಾಗಿದ್ದರೆ, ನಾವು ಆತನನ್ನು ಹಿಂಬಾಲಿಸ್ತಾ ಇರುವುದಾಗಿದ್ದರೆ, ನಾವು ದೇವರ ವಾಕ್ಯದಲ್ಲ ನೋಡ್ತೇವೆ. ಎಫೆಸ್ದವರಿಗೆ, ಕಲಾತಿದವರಿಗೆ ಬರೆದ ಪತ್ರಿಕೆ 5:22 ದೇವರಾತ್ಮನಿಂದ ಅದು ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದವೆ, ಇವೆಲ್ಲವುಗಳು ಫಲ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ನೀವು ನೀತಿವಂತರಾಗಿ ಒಳ್ಳೆಯದನ್ನು ಮಾಡುತ್ತಾ ದೇವರನ್ನು ಹಿಂಬಾಲಿಸ್ತಾ ಅವರ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಏನೂ ಆಗುವುದಿಲ್ವಾ? ಖಂಡಿತವಾಗಿ ಆಗ್ತದೆ. ಫಲ, ನೀತಿಯ ಫಲ ಖಂಡಿತವಾಗಿ ಬರ್ತದೆ. ಯಾಕಂದರೆ ನಾವು ದಾವಿದನ ವಿಷಯದಲ್ಲಿ ನಾವು ನೋಡ್ತೇವೆ, ದೇವರು ಆತನ ಸಂತಾನವನ್ನು ಯಾವಾಗಲೂ ನೆನಪು ಮಾಡಿಕೊಂಡ್ರು. ಆ ಸಂತಾನದವರು ಅನೇಕ ತಪ್ಪುಗಳನ್ನು ಮಾಡಿದರೂ ದೇವರು ಅವರನ್ನು ಕ್ಷಮಿಸಿದ್ದಕ್ಕೆ ಏನಕ್ಕೆ ಅಂತ ಹೇಳಿದರೆ, ದೇವರ ವಾಕ್ಯದಲ್ಲ ನೋಡ್ತೇವೆ, ದಾವಿದನನ್ನು ನೆನಪು ಮಾಡಿಕೊಂಡು, ಆ ನೀತಿವಂತನನ್ನು ನೆನಪು ಮಾಡಿಕೊಂಡು ದೇವರು ಆತನ ಸಂತಾನಕ್ಕೆ ದಯೆ ತೋರಿಸಿದರು ಎಂಬುದಾಗಿ ನಾವು ಸಮೇಲನ ಗ್ರಂಥದಲ್ಲಿ, ಅರಸುಗಳ ಪುಸ್ತಕದಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದ್ತೇವೆ. ಆದ್ದರಿಂದ ಸಹೋದರ ಸಹೋದರಿ, ಕರ್ತನ ಮಾರ್ಗದಲ್ಲಿ ನಡೆಯೋಣ. ಬಿಟ್ಟು ಕೊಡಬೇಡಿ, ಎಂದಿಗೂ ಬಿಟ್ಟುಕೊಡೋದು ಬೇಡ. ಹೋರಾಟ ಬಂತು ಅಂತ ಹೇಳಿ ಬಿಟ್ಟುಕೊಡೋದು ಬೇಡ. ನಮ್ಮ ಜೊತೆಗೆ ಯಾರೂ ನಿಂತ್ಕೊಳ್ತಾ ಇಲ್ಲ ಅಂಥೇಳಿ ನಾವು ಬಿಟ್ಟುಕೊಡೋದು ಬೇಡ. ನಾವು ಗಟ್ಟಿಯಾಗಿ ಕರ್ತನ ಪಾದಗಳನ್ನು ಹಿಡ್ಕೊಂಡು ನಾವು ಮುಂದೆ ಸಾಗೋಣ. ಆತನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ. ಖಂಡಿತವಾಗಿ ನೀತಿವಂತನಾದ ನಿನಗೆ, ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಆಗ್ತದೆ. ಮೊದಲನೇದಾಗಿ ನಿನ್ನ ಸಂತಾನ ಲೋಕದಲ್ಲಿ ಬಲಿಷ್ಠ ಆಗ್ತದೆ. ಎರಡನೇದಾಗಿ ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಜರುಗ್ತವೆ. ಮೂರನೇದಾಗಿ ನೀತಿಯ ಫಲವನ್ನು ನೀವೇ ಅನುಭವಿಸ್ತೀರಿ. ನಾಲ್ಕನೇದಾಗಿ ಅದೇ 112 ಕೀರ್ತನೆಯಲ್ಲಿ ನಾವು ನೋಡೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ, 112 ಕೀರ್ತನೆ ಅದರ 3 ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವು. ವಾ, ನಾನು ತಿಳ್ಕೊಂಡಿದ್ದೆ, ನಾನು ಕ್ರಿಶ್ಚಿಯನ್ ಆದಾಗ ನಾನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡ ಸಮಯದಲ್ಲಿ ನಾನು ಅಂದ್ಕೊಂಡಿದ್ದೆ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದರೆ ಇನ್ನೂ ಅನೇಕರು ಹೀಗೆ ನೀವು ತಿಳ್ಕೊಂಡಿರ್ಬೋದು. ಯಾಕೆಂದರೆ ನಿಮಗೊಂದು ಚಿಕ್ಕ ಮನೆ ಇದೆ, ಒಂದು ಚಿಕ್ಕ ಆದಾಯ ಇದೆ, ಚಿಕ್ಕ ಗಾಡಿ ಇದೆ, ಓ ನಾವು ಕ್ರಿಶ್ಚಿಯನ್ರು, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರು, ಆದ್ದರಿಂದ ನಾವು ಬಡವರಾಗಿರಬೇಕು. ನೋ 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 ಪ್ರಿಯರೇ, ಬಡತನ ಅನ್ನುವಂಥದ್ದು ಒಂದು ಶಾಪ. ದೇವರು ನಾವು ಬಡತನದಲ್ಲಿ ಇರಬೇಕೆಂಬುದಾಗಿ ಆಸೆ ಪಡುವುದಿಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತದೆ, ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ ಆತನು ಬಡವನಾದನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ತನ್ನ ಐಶ್ವರ್ಯದ ಪ್ರಭಾವಕ್ಕನುಸಾರವಾಗಿ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸ್ತಾನೆ. ಯಹೋವ ಈರೇ. ಆದರೆ ಪ್ರಿಯರೇ, ನಮ್ಮಲ್ಲಿರುವಂಥ ಒಂದು ತಪ್ಪಾದ ಸಂಗತಿ ಏನಂತ ನಾವು ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಂಡುಕೊಳ್ಳೋಣ. ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಈ 2 6 ನಾವು ನೋಡ್ತೇವೆ. ಪೌಲ ಹೀಗೆ ಬರೀತಾನೆ ತಿಮೋತಿ ಏನಂದರೆ, ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು, ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ತಾರೆ. ಸ್ವಾಮಿ ಹೇಳ್ತಾ ಇರೋದು ಧನೈಶ್ವರ್ಯ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಕೊಡ್ತಾರೆ, ಅವರು ಕೊಟ್ಟದ್ದು ಬೇರೆ, ನಾವೇ ಗಳಿಸಿದ್ದು ಬೇರೆ. ನಾವು ಹಣದಾಸಿ ಉಳ್ಳವರಾಗಿ ಹಣ ಸಂಪಾದನೆ ಮಾಡಿದರೆ ಇವೆಲ್ಲ ಹೋರಾಟಗಳು ಬರ್ತವೆ, ನಾವು ಉರುಳಿನಲ್ಲಿ ಸಿಕ್ಕಿಕೊಂಡು ಸಂಹಾರ ನಾಶವಾಗ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯಹೋವನ ಆಶೀರ್ವಾದವು, ಜ್ಞಾನೋಕ್ತಿ 10:22 ನೋಡ್ತೇವೆ, ಯಹೋವನ ಆಶೀರ್ವಾದವು ಭಾಗ್ಯಕರವಾದದ್ದು, ಅದು ವ್ಯಸನವನ್ನು ಸೇರಿಸದು, ಅದು ಒಂದು ರೋಗನೂ ತರೋದಿಲ್ಲ, ಅದೊಂದು ಹೋರಾಟ ಜಗಳ ಇವುಗಳನ್ನು ತರೋದಿಲ್ಲ. ಯಾಕಂದರೆ ದೇವರು ಕೊಟ್ಟಿರುವ ಆಶೀರ್ವಾದ ಅದು ಆಶೀರ್ವಾದದಾಯಕವಾಗಿ ಪರಿಣಮಿಸ್ತದೆ. ಆದ್ದರಿಂದ ಸಹೋದರ ಸಹೋದರಿ, ನಮ್ಮ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ನೀತಿವಂತನ ಮನೆಯಲ್ಲಿ ಒಂದು ವೇಳೆ ದೇವರ ಆಜ್ಞೆಗಳನ್ನು ನಾನು ಕೈಕೊಂಡು ನಡೀತಾ ಇದ್ದರೆ, ದೇವರಿಗೆ ಸರಿಯಾಗಿ ನಾನು ಜೀವಿಸ್ತಾ ಇರೋದಾಗಿದ್ದರೆ, ಆಜ್ಞೆಗಳಲ್ಲಿ ಅತ್ಯಾನಂದ ಪಡ್ತಾ ಇರೋದಾಗಿದ್ದರೆ, ದೇವರ ವಾಕ್ಯ ಹೇಳ್ತದೆ ನಮ್ಮ ಮನೆಯಲ್ಲಿ ಧನೈಶ್ವರ್ಯಗಳಿರುವವು.
ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ದೇವರ ಭಕ್ತರನ್ನು ನಾವು ನೋಡ್ತೇವೆ. ನಾವು ಅಬ್ರಾಹ್ಮನನ್ನು ನೋಡೋಣ, ಇಸಾಕನನ್ನು ನೋಡೋಣ, ಓಕೆ, ಯೋಬನನ್ನು ನೋಡೋಣ, ನೋಹನನ್ನು ನೋಡೋಣ. ಇವರೆಲ್ಲರಿಗೆ ಕೊರತೆ ಇರಲಿಲ್ಲ. ಅವರಿಗೆ ದೇವರು ಎಷ್ಟೋ ಆಶೀರ್ವಾದ ಮಾಡಿದರು. ಆದರೆ ಅವರು ದೇವರನ್ನು ಎಡಬಿಡದೆ ಯಥಾರ್ಥ ಮನಸ್ಸು ಪೂರ್ಣ ಮನಸ್ಸಿನಿಂದ ದೇವರನ್ನು ಅವರು ಹಿಂಬಾಲಿಸ್ತಾ ಇದ್ರು. ಇಸಾಕನ ಜೀವನದಲ್ಲಿ ನಾವು ನೋಡೋಣ, ಆತನು ಎಲ್ಲಿ ಹೋದರೂ ಸಹ ಅವನಿಗೆ ದೇವರು ಸಮೃದ್ಧಿಯನ್ನು ಕೊಡ್ತಾ ಇದ್ರು. ಇವತ್ತು ನಿನಗೂ ನನಗೂ ಹಾಗೆ ಕೊಡ್ತಾರೆ ಪ್ರಿಯರೇ. ನಮ್ಮ ಮನೆಯಲ್ಲಿ ಬಡತನದಿಂದ ಇರಬೇಕು, ನಮ್ಮ ಮನೆಯಲ್ಲಿ ತಿನ್ನೋಕೆ ಇರಬಾರ್ದು, ಉಡೋಕೆ ಇರಬಾರ್ದು ಅಂತ ದೇವರ ಚಿತ್ತ ಅಲ್ಲ. ನಮ್ಮ ದೇವರು ನೀನು ಯೋಚಿಸಿದಕ್ಕಿಂತಲೂ ಗ್ರಹಿಸಿದಕ್ಕಿಂತಲೂ ಹೆಚ್ಚಿನದನ್ನು ಸಹಾಯಿಸುವಂಥ ಒದಗಿಸುವಂಥ ದೇವರು ಯಹೋವ ಈರೆ ನಮಗಿದ್ದಾರೆ. ಮುಂದೆ ನೋಡೋಣ, ಯಥಾರ್ಥವಂತನಿಗೆ ನೀತಿವಂತನಿಗೆ ದೇವರು ಹೇಗೆ ಸಹಾಯ ಮಾಡ್ತಾರೆ, ಅವನ ಕುಟುಂಬಕ್ಕೆ ಏನು ಮಾಡ್ತಾರೆ ನಾವು ಮುಂದೆ ನೋಡೋಣ. ಯಥಾರ್ಥ 4ನೇ ವಚನ 112:4, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಸಹ ಜ್ಯೋತಿ ಮೂಡ್ತದೆ ಅಂತೆ. ಪ್ರಿಯರೇ, ಅನೇಕ ಸಾರಿ ನಮ್ಮ ಹಿಂದೆನೆ ಎಷ್ಟೋ ಜನ ಏನೇನೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ನಮ್ಮ ಜೊತೆಗೆ ಚಂದ ಮಾತಾಡ್ತಾರೆ, ನಮ್ಮ ಹಿಂದೆ ಕತ್ತಿ ಮಸಿತಾ ಇರ್ತಾರೆ, ನಮ್ಮ ಜೊತೆಗೆ ಚೆನ್ನಾಗಿ ಇರ್ತಾರೆ, ನಮ್ಮ ಜೊತೆಗೆ ಊಟ ಮಾಡ್ತಾರೆ, ನಮ್ಮ ಜೊತೆಗೆ ಓಡಾಡ್ತಾರೆ, ನಮ್ಮ ಜೊತೆಗೆ ಎಲ್ಲ ವಿಷಯದಲ್ಲಿ ನಗ್ನಾಗ್ತಾ ಇರ್ತಾರೆ. ಆದರೆ ನಮ್ಮನ್ನು ಬೀಳಿಸೋ ಯೋಚನೆಯನ್ನು ಅವರು ಮಾಡಿದ್ದಾರೆ. ಉದಾಹರಣೆಗೆ ಹೆರೋದ ಏನು ಯೋಚನೆ ಮಾಡಿದ? ಹೆರೋದ ಹೇಳಿದ ಜೋಯಿಸರಿಗೆ, ಚಿಂತೆ ಮಾಡಿಬಿಡ್ರಿ, ನೀವು ಹೋಗಿ ಆ ಕೂಸನ್ನು ನೋಡ್ಕೊಂಡು ಬನ್ನಿರಿ, ಆ ಕೂಸು ಎಲ್ಲಿದೆ ನೀವು ನೋಡ್ಕೊಂಡು ಬಂದು ನನಗೆ ತಿಳಿಸಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳ್ಬೇಕು. ಪ್ರಿಯರೇ, ಈ ಕುಯುಕ್ತಿ ಅವನೊಳಗೆ ಇತ್ತು ಹೆರೋದನಲ್ಲಿ. ಅದನ್ನು ದೇವರು ಬಲ್ಲವರಾಗಿದ್ದರು. ನಮಗಿರುವಂಥ ದೇವರು ಯಾರಂತ ಹೇಳಿದ್ರೆ, ನಮ್ಮ ವಿರುದ್ಧ ಈ ಜನ ಎಷ್ಟೇ ಇದ್ರು ಚಿಂತೆ ಮಾಡಿಬಿಡ್ರಿ, ಅವ್ರು ಯಾವಾಗ ನಮಗೆ ಕತ್ತಿ ಹಾಕ್ತಾರೆ, ಯಾವಾಗ ಚೂರಿ ಹಾಕ್ತಾರೆ ಅಂತೇಳಿ ನೀವು ಚಿಂತೆ ಮಾಡಿಬಿಡ್ರಿ. ಯಾಕಂತ ಹೇಳಿದ್ರೆ, ಅವ್ರು ಏನೇ ಮಾಡಿದರೂ ತಕ್ಕ ಸಮಯದಲ್ಲಿ ಯಥಾರ್ಥರಿಗೆ ಕತ್ತಲೆಯಲ್ಲಿ ಸಹ ಜ್ಯೋತಿ ಮೂಡ್ತದೆ. ದೇವರು ನಿಮ್ಮನ್ನು ಅವರಿಂದ ಕಾಪಾಡ್ತಾರೆ. ನಿನ್ನ ಕುಟುಂಬವನ್ನು, ನೀ ನೀತಿವಂತನಾಗಿದ್ದರೆ ನಿನ್ನ ಕುಟುಂಬ ಬೀಳಿಸೋಕ್ಕೆ ನಿನ್ನ ಕುಟುಂಬದವರೇ, ನಿನ್ನ ನೆಂಟರೇ ನಿನ್ನ ವಿರುದ್ಧ ಏನೇ ಮಾಡಿದರೂ ಸಹ ದೇವರು ನಿನ್ನನ್ನು ಕಾಪಾಡ್ತಾರೆ. ಯಾಕಂತ ಹೇಳಿದ್ರೆ, ನಿನ್ನ ನೀತಿಯ ಫಲ, ನೀನು ದೇವರಿಗೆ ಭಯಪಟ್ಟಿದೆಯಾ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದೆಯಾ, ನಿನ್ನ ವಿರುದ್ಧ ಯಾವುದೇ ಆಯುಧ ನಿನ್ನ ವಿರುದ್ಧ ಬಂದರೂ ಅದು ಯಶಸ್ವಿಯಾಗದು, ಸಫಲವಾಗದು, ಅದು ಬಿದ್ದೇ ಬೀಳ್ತದೆ ಎಂಬುದಾಗಿ ದೇವರ ವಾಕ್ಯದಿಂದ ನಾವು ಕಂಡುಕೊಳ್ತೇವೆ. ಆದ್ದರಿಂದ ಸಹೋದರಿ ಸಹೋದರಿ, ನಾವು ದೇವರಲ್ಲಿ ಭಯಪಡೋಣ, ದೇವರಿಗೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋಣ, ವಾಕ್ಯವನ್ನು ಕೈಕೊಂಡು ನಡೆಯೋಣ, ವಾಕ್ಯವನ್ನು ಅಳವಡಿಸಿಕೊಳ್ಳೋಣ. ಹೀಗೆ ನೀವು ಮಾಡುವುದಾದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಮುಂದೆ ನಾವು ನೋಡ್ತೇವೆ. ನೀ 7ನೇ ವಚನದಲ್ಲಿ ನಾವು ನೋಡೋಣ. 7ನೇ ವಚನದಲ್ಲಿ ಇನ್ನೂ ಅನೇಕ ಸಂಗತಿಗಳಿದೆ, ಅದರಲ್ಲಿ ಕೆಲವು ಸಂಗತಿಗಳನ್ನ 112ನೇ ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳೋಣ. ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ನೀತಿವಂತನಿಗೆ ಕೆಟ್ಟ ಸುದ್ದಿಯ ಭಯ. ನಮಗೊಂದು ಇರುತ್ತೆ, ಏನು ಕೇಳ್ತೀವೋ ಏನೋ, ಏನಾಗುತ್ತೋ ಏನೋ, ಯಾರು ಬಂದು ಏನು ಹೇಳ್ತಾರೋ ಏನೋ, ಅಯ್ಯೋ ಮಕ್ಕಳು ಹೊರಗೋಗಿದ್ದಾರೆ, ಏನಾದರೂ ಏನು ಸುದ್ದಿ ಬರುತ್ತೋ ಏನೋ, ನಮ್ಮ ಕೆಲಸದ ವಿಷಯದಲ್ಲಿ ಏನು ಸುದ್ದಿ. ನಾವು ಮಿಡ್ಲ್ ಈಸ್ಟಲ್ಲಿ ಸೇವೆಗೆ ಹೋಗಿರುವಾಗ ಅವ್ರಿಗೆಲ್ಲ ಒಂದು ದುಗುಡ, ನಾಳೆ ಹೋದಾಗ ಎಲ್ಲಿ ರಿಸೆಪ್ಷನಲ್ಲಿ ಕರೆದುಬಿಟ್ಟು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ ಎಲ್ಲಿ ಹೇಳಿಬಿಡ್ತಾರೋ ಅನ್ನುವಂಥ ದುಗುಡ ಭಯಗಳು. ಆದರೆ ಪ್ರಿಯರೇ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇರುವನು ಆತನು ಕೋಟೆಯೋಪಾದಿಲ್ಲಿರ್ತಾನೆ, ಸ್ಥಿರವಾಗಿ ಇರ್ತಾನೆ, ಅವನು ಯಾವುದಕ್ಕೂ ಕದಲುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ಅದ್ರ ಮೇಲೆ ನಾವು ನೋಡ್ತೇವೆ, ಅವನು ಎಂದೂ ಕದಲುವುದಿಲ್ಲ, ಯಾವ ವಿಷಯವೂ ಅವನನ್ನು ಚಂಚಲಗೊಳಿಸುವುದಿಲ್ಲ. ಅವನು ಸ್ಥಿರವಾಗಿ ಇರ್ತಾನೆ, ಬಂಡೆಯೋಪಾದಿಯಲ್ಲಿ ಅವನು ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಅವನು ದೇವರಲ್ಲಿ ಆಸಕ್ತನಾಗಿದ್ದಾನೆ, ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡ್ತಾನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಮುಂದೆ ನಾವು ನೋಡ್ತೇವೆ, ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ, ಅದೇ 112ನೇ ಕೀರ್ತನೆಯಲ್ಲಿ 9ನೇ ವಚನದ 2ನೇ ಭಾಗ ಅಥವಾ 9ನೇ ವಚನ ಓದಿಕೊಳ್ಳೋಣ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲ ಇರುವುದು, ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಪ್ರಿಯರೇ, ನಿಮಗೆಲ್ಲ ಅನುಭವ ಇದೆ, ಎಷ್ಟು ಜನ ನಿಮ್ಮನ್ನು ಕೆಳಗೆ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾರೆ,
ನಿಮ್ಮನ್ನು ತುಳಿಯೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನಿಮ್ಮ ಹಿಂದೆ ಎಷ್ಟು ನಿಮ್ಮ ವಿರುದ್ಧವಾಗಿ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ಸಹೋದರ ಸಹೋದರಿ, ಧೈರ್ಯದಿಂದಿರ್ರಿ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಗೌರವಕ್ಕೆ ಆಧಾರನು ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವನು ನಾನೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 3ನೇ ಕೀರ್ತನೆ 3ನೇ ವಚನ, ನಿನ್ನ ಗೌರವಕ್ಕೆ ಆಧಾರನು ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವನು ನಾನೇ. ಪ್ರಕಟಣೆಯಲ್ಲಿ ಒಂದು ಮಾತಿದೆ ಸಹೋದರಿ ಸಹೋದರಿ, ಏನಂತ ಹೇಳಿದ್ರೆ, ಅವರು ತೆರೆದರೆ ಯಾರೂ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಅವರು ಮುಚ್ಚಿದರೆ ಯಾರೂ ತೆರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇವರು ನಮ್ಮ ಸಂಗಡ ಇದ್ದರೆ, ನಮ್ಮನ್ನು ದೇವರು ಎತ್ತುತ್ತಾ ಇದ್ದರೆ ಕೆಳಗೆ ಎಳೆಯೋರು ಯಾರು? ನಮ್ಮನ್ನು ದೇವರು ಮಹಿಮೆ ಪಡಿಸ್ತಾ ಇದ್ದರೆ ನಮ್ಮನ್ನು ಹಾಳು ಮಾಡುವವರು ಯಾರು? ಲೋಕದಲ್ಲಿ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಾವು ಕಷ್ಟಪಟ್ಟಿದ್ದೆಯೋ ಸಹೋದರಿ ಸಹೋದರ, ಎಲ್ಲಿ ನೀನು ಕಣ್ಣೀರು ಸುರಿಸಿದೆಯೋ ಅಲ್ಲಿಯೇ ದೇವರು ನಿನ್ನನ್ನು ಎತ್ತಾರೆ, ಅಲ್ಲಿಯೇ ದೇವರು ಎತ್ತಾರೆ. ಯಾರು ನಿನ್ನನ್ನು ಹಾಳು ಮಾಡಬೇಕೆಂಬುದಾಗಿ ಯೋಚನೆ ಮಾಡಿದರೋ ಅವರನ್ನೇ ನಿನ್ನ ಕಾಲಿಗೆ ದೇವರು ತರ್ತಾರೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಮಹಿಮೆಯೊಡನೆ ನಿನ್ನ ಕೊಂಬು ಎತ್ತಲ್ಪಡ್ತದೆ. ಧೈರ್ಯದಿಂದ ಇರೋಣ, ದೇವರ ವಾಕ್ಯಕ್ಕೆ ಮರ್ಯಾದೆ ಕೊಡೋಣ. ದೇವರ ವಾಕ್ಯಕ್ಕೆ ಹೇಗೆ ಮರ್ಯಾದೆ ಕೊಡ್ತೇವೆ? ಅದನ್ನು ಓದೋಣ, ಧ್ಯಾನ ಮಾಡೋಣ, ಕೈಕೊಂಡು ನಡೆಯೋಣ, ಅಭ್ಯಾಸ ಮಾಡೋಣ. ಆಗ ದೇವರು ನಿನ್ನನ್ನು ನೀತಿವಂತನನ್ನಾಗಿ ಮಾಡಿ ಎಲ್ಲ ಆಶೀರ್ವಾದಗಳು ನಿನ್ನ ಮೇಲೆ ಬರುವ ಹಾಗೆ ಮಾಡ್ತಾರೆ. ಮೊದಲೇದಾಗಿ ನಾವು ನೋಡ್ತೇವೆ, ನಿಮ್ಮ ಸಂತಾನ ಲೋಕದಲ್ಲಿ ಬಲಿಷ್ಠ ಆಗ್ತದೆ. ಎರಡನೇದಾಗಿ, ಶುಭ ಕಾರ್ಯಗಳು ಜೀವನದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ಜರುಗ್ತವೆ. ನಮ್ಮ ನೀತಿಯ ಫಲ ನಾವೇ ಉಣ್ಣುವ ಹಾಗೆ ದೇವರು ನಮಗೆ ಕೃಪೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಧನೈಶ್ವರ್ಯಗಳು ಇರ್ತವೆ. ಅಷ್ಟು ಮಾತ್ರವಲ್ಲ, ನಮಗೆ ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು ಎಂಬುದಾಗಿ ನಾವು ನೋಡ್ತೇವೆ. ಕೆಟ್ಟ ಸುದ್ದಿಯ ಭಯ ನಮಗಿರುವುದಿಲ್ಲ, ನಮ್ಮ ಕೊಂಬು ಎತ್ತಲ್ಪಡ್ತದೆ. ಇಷ್ಟೆಲ್ಲ ಆಶೀರ್ವಾದಗಳು ಸಹೋದರ ಸಹೋದರಿ, ನಾವು ದೇವ್ರ ವಾಕ್ಯವನ್ನು ಕೈಕೊಂಡು ನಡೆಯೋದ್ರಿಂದ, ಅವರಲ್ಲಿ ಆಸಕ್ತರಾಗಿರೋದ್ರಿಂದ ಈ ಸಂಗತಿಗಳು ನಮ್ಗೆ ಸಿಗಬೇಕಾದ್ರೆ ಯಾಕೆ ನಾವು ಕರ್ತನಿಂದ ದೂರ ಹೋಗಬೇಕು? ಕರ್ತನ ಹತ್ತಿರ ಬರೋಣ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆ ಇವತ್ತು ವಾಕ್ಯ ಕೇಳಿದೆಯಾ? ಇವತ್ತೇ ಮನಸ್ಸನ್ನು ಯೇಸುವಿಗೆ ನೀನು ಒಪ್ಪಿಸಿಕೊಡು. ದೇವರೇ, ಇವತ್ತಿಂದ ನಾನು ನಿನ್ನ ವಾಕ್ಯ ಓದ್ತೇನೆ, ಕೈಕೊಂಡು ನಡೀತೇನೆ, ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತೇನೆ ಅಂತ ಹೇಳುವುದಾದರೆ ದೇವರು ಕೇವಲ ನಿನ್ನನ್ನು ಮಾತ್ರವಲ್ಲ, ನಿನ್ನ ಸಂತಾನವನ್ನೆಲ್ಲ ಆಶೀರ್ವಾದ ಮಾಡ್ತಾರೆ. ಹಾಗೆ ಆಗಲಿ ಅಂತ ನಾನು ನಿಮ್ಮೊಟ್ಟಿಗೆ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ ಮೇಲೆ ನಿನ್ನ ಕೃಪಾ ಹಸ್ತ ಇರಲಿ. ನಮ್ಮ ದೇವರೇ ಸ್ವಾಮಿ, ನಿನ್ನ ವಾಕ್ಯವನ್ನು ಓದುವವರು ಯಾರು, ಕೈಕೊಂಡು ನಡೆಯುವವರು ಯಾರು, ನಿನ್ನನ್ನು ದ್ವೇಷಿಸುವವರು ಯಾರು ನಿನಗೆ ಚೆನ್ನಾಗಿ ಗೊತ್ತುಂಟು ಸ್ವಾಮಿ. ನಿನ್ನಲ್ಲಿ ಆಸಕ್ತರಾಗಿರುವವರನ್ನು ನೀನು ಎಂದಿಗೂ ಕೈ ಬಿಡುವುದಿಲ್ಲ. ಅವರ ಕೈ ಹಿಡಿದು ನಡೆಸು, ಅವರ ಸಂತಾನವನ್ನು ಆಶೀರ್ವದಿಸು, ಶುಭ ಕಾರ್ಯಗಳು ಅವರ ಜೀವನದಲ್ಲಿ ಜರುಗಲಿ ಸ್ವಾಮಿ, ಧನೇಶ್ವರಿಗಳು ಅವರ ಮನೆಯಲ್ಲಿರಲಿ. ತಂದೆ ಆ ದೇವರೇ ಕರ್ತನೇ, ಅವರ ಜೀವನದಲ್ಲಿ ಶುಭಗಳು ಹರಿದು ಬರಲಿ ನಮ್ಮ ಸ್ವಾಮಿ. ತಂದೆ ಆ ದೇವರೇ ಕತ್ತಲೆಯಲ್ಲಿ ಅವರಿಗೆ ಜ್ಯೋತಿ ಮೂಡಲಿ, ಅವರ ಕೊಂಬು ಎತ್ತಲ್ಪಡಲಿ ಸ್ವಾಮಿ. ಅವರಿಂದ ನಿನಗೆ ಮಹಿಮೆ ಆಗಲಿ, ವೈರಿಗೆ ನಾಚಿಕೆ ಆಗಲಿ. ನಮ್ಮ ದೇವರೇ, ಈ ಅದ್ಭುತಗಳನ್ನು ಖಂಡಿತವಾಗಿ ಇವರ ಜೀವನದಲ್ಲಿ ಮಾಡ್ತಿ. ನಿನ್ನ ಕಂಬಳಿ, ನಿನ್ನ ಹೊದಿಕೆ, ನಿನ್ನ ಪ್ರಸನ್ನತೆ ಅವರ ಮೇಲಿರಲಿ. ಯಾರಾದರೂ ಸೋತು ಹೋಗಿದ್ರೆ, ಅಯ್ಯೋ ನಾವೆಲ್ಲ ಒಳ್ಳೆಯದೇ ಮಾಡಿದರೂ ನಮಗೆ ಯಾಕೆ ಹೀಗೆ ಅಂದ್ಕೊಂಡಿದ್ರೆ, ಸ್ವಾಮಿ ಅವರು ಮುಂದೆ ಸಾಗುವಂತೆ, ನಿನ್ನಲ್ಲಿ ಜೀವಿಸುವಂತೆ ಕೃಪೆ ಮಾಡು. ಅವರ ನೀತಿಯ ಫಲವನ್ನು ಅವರು ಕೊಯ್ಯುವಂತೆ, ಅದನ್ನು ಅನುಭವಿಸುವಂತೆ ಕೃಪೆ ಮಾಡು. ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆಯೇ.